ಎಲ್ರಿಗೂ ನಮಸ್ಕಾರ. ನೋಡು ಸಖಿ ನೋಡ್ತಾ ಕುಂತೀರಾ ಎಲ್ಲ ಅಕ್ತಿರ್ಗೆ ಅಣ್ಣದಿರ್ಗೆ ಐಕ್ಳು ಮಕ್ಳು ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳನ್ನ ಹೇಳ್ತಾ ಈ ತಿಂಗಳು ನಮ್ಮ ನೋಡು ಸಖಿ ಏನೇನು ಮಾಹಿತಿ ತಂದವಳೆ ಅಂತ ನೋಡವ. ಮೊದಲಿಗೆ ನಮ್ಮ ರುಟ್ಸೆಟ್ಟು ಹಂಗೆ ಚಿಗುರು ಸಂಸ್ಥೆ ಸರ್ಗಳು ತರಬೇತಿಗಳ ಬಗ್ಗೆ ಹೇಳಿರೋದನ್ನ ನೋಡವ ಅಲ್ವಾ, ಬನ್ನಿ. ಮತ್ತೆ ನಾನು ಬಿ ಜೆ ಅನಂತ ಪದ್ಮನಾಭ, ಈ ರುಟ್ಸೆಟ್ ಸಂಸ್ಥೆಯ ನಿರ್ದೇಶಕ. ಇಲ್ಲಿ ಸ್ವಯಂ ಉದ್ಯೋಗಕ್ಕೆ ನಾವು ಒತ್ತು ಕೊಡ್ತೇವೆ. ವಿವಿಧ ಇದರಲ್ಲಿ ತರಬೇತಿ ಇರುತ್ತೆ. 6 ದಿವಸದಿಂದ 45 ದಿವಸಗಳವರೆಗೂ ತರಬೇತಿ ಇರ್ತದೆ. ಕಡ್ಡಾಯವಾಗಿ ಇಲ್ಲೇ ಉಳ್ಕೊಳ್ಬೇಕಾಗುತ್ತೆ ನಮ್ಮ ತರಬೇತಿಗೆ ಬರೋರು. ಇವನು 6 ದಿವಸ ಆದರೂ ಅಷ್ಟೇ, 45 ದಿವಸ ಆದರೂ ಅಷ್ಟೇ, ಸಂಪೂರ್ಣ ತರಬೇತಿ ಅವಧಿಯಲ್ಲಿ ಇಲ್ಲೇ ನಮ್ಮಲ್ಲೇ ಉಳ್ಕೊಳ್ಬೇಕಾಗತ್ತೆ. ಇಲ್ಲಿ ಊಟ ವಸತಿ ಪ್ರತಿಯೊಂದು ಕೂಡ ಉಚಿತವಾಗಿ ನಾವು ಕೊಡ್ತೇವೆ. ಯಾವುದೇ ರೀತಿ ಚಾರ್ಜ್ ಮಾಡೋದಿಲ್ಲ ತರಬೇತಿಗೆ ಬರೋರಿಗೆ. ಉಚಿತವಾಗಿ ಊಟ ವಸತಿ ಎಲ್ಲ ಸೌಲಭ್ಯ ಕೊಟ್ಟು ತರಬೇತಿ ಕೊಡ್ತೇವೆ. ಈ ಕೃಷಿ ಕ್ಷೇತ್ರದಲ್ಲಿ ಬಂದರೆ ನಾವು ನೇರವಾಗಿ ಕೃಷಿ ಅಥವಾ ತೋಟಗಾರಿಕೆಗೆ 10 ದಿವಸದ ತರಬೇತಿ ಇದೆ ಇಲ್ಲಿ. ಅದಲ್ಲದೆ ಕೃಷಿ ಆಧಾರಿತ ಇದರಲ್ಲಿ ಹೈನುಗಾರಿಕೆ, ಕುರಿ ಆಡು ಸಾಕಾಣಿಕೆ, ನಂತರ ಜೇನು ಸಾಕಾಣಿಕೆ, ಇದು ಅಣಬೆ ಬೇಸಾಯ, ಇಂಥ ಇದೆಲ್ಲ 6 ದಿವಸದ ತರಬೇತಿಗಳನ್ನು ಕೊಡ್ತೇವೆ. ಗೃಹೋಪಯೋಗಿ ವಸ್ತುಗಳ ತಯಾರಿಕೆ ಅಂದರೆ ಫಿನಾಯಿಲು, ಡಿಟರ್ಜೆಂಟ್ಸು, ನಂತರ ಸೋಪ್ ವಾಟ್ರು, ಈ ಟೈಪ್ ವಸ್ತುಗಳು, ಕ್ಯಾಂಡಲ್ಲು, ಕರ್ಪೂರ, ಅಗರಬತ್ತಿ, ಈ ಟೈಪ್ ವಸ್ತುಗಳು ಇವೆಲ್ಲ 15 ದಿವಸದ ತರಬೇತಿ ಇರುತ್ತದೆ ನಮ್ಮಲ್ಲಿ. ಅದಲ್ಲದೆ ಈ ಮಹಿಳೆಯರಿಗೆ ಪುರುಷರಿಗಾಗಿ ಬೇರೆ ಬೇರೆ ವಸ್ತ್ರ ವಿನ್ಯಾಸ 21 ದಿವಸದ ತರಬೇತಿ ಇರುತ್ತೆ. ಮಹಿಳೆಯರಿಗಾಗಿ ಫ್ಯಾಷನ್ ಡಿಸೈನ್ ಅಂತ ಹೇಳಿ 30 ದಿವಸದ ತರಬೇತಿ ಇರುತ್ತದೆ. ಈ ರೀತಿ ಆ್ಯಂಡ್ ಕಂಪ್ಯೂಟರ್ನಲ್ಲಿ DTP ಡೆಸ್ಕ್ಟಾಪ್ ಪಬ್ಲಿಕೇಶನ್ನು 45 ದಿವಸದ ತರಬೇತಿ ಇರುತ್ತೆ. ಅದಲ್ಲದೆ ಸೇವಾ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿ ತರಬೇತಿಗಳು ನಮ್ಮಲ್ಲಿ ಕೊಡ್ತೇವೆ. ಅಂದರೆ ಮೊಬೈಲ್ ರಿಪೇರ್ಸು, ವಿದ್ಯುತ್ ಉಪಕರಣಗಳ ರಿಪೇರಿ, ನಂತರ ದ್ವಿಚಕ್ರ ವಾಹನ 2-wheelers ರಿಪೇರ್ಸು, ನಂತರ ಕಂಪ್ಯೂಟರ್ನಲ್ಲಿ ಇದು ಟ್ಯಾಲಿ, ಕಂಪ್ಯೂಟರ್ ಬೇಸಿಕ್ಕು, ಹಾರ್ಡ್ವೇರ್ ರಿಪೇರ್ಸ್ ಆ್ಯಂಡ್ ನೆಟ್ವರ್ಕಿಂಗು, ಈ ರೀತಿ ಲೇಡೀಸ್ಗಾಗಿ ಬ್ಯೂಟಿ ಪಾರ್ಲರ್ ಟೆಕ್ನಿಕ್ಸು, ಟೈಲ್ರಿಂಗು, 21 ದಿವಸದ ಟೈಲ್ರಿಂಗ್ ತರಬೇತಿ ಇದೆ. ನಂತರ ಆಹಾರ ವಸ್ತುಗಳು ಅಂದರೆ ಮನೆಯಲ್ಲೇ ಚಟ್ನಿ ಪುಡಿ, ಸಾಂಬಾರ್ ಪುಡಿ, ಈ ಟೈಪ್ ಐಟಮ್ಸ್ಗಳು ಆ್ಯಂಡ್ ಈವನ್ ಪಾನಿಪುರಿ, ಮಸಾಲ ಪುರಿ, ಗೋಳಗುಪ್ಪ, ಈ ಟೈಪ್ ಐಟಮ್ಸ್ ಮಾಡಿ ಮಾರಲಿಕ್ಕಾಗಿ ಹಪ್ಪಳ, ಸಂಡಿಗೆ, ಈ ರೀತಿ ಇದು ತರಬೇತಿಗಳು ಇದ್ದಾವೆ. ನಮ್ಮಲ್ಲಿ ಏನು ಅಂದರೆ ಯಾವುದೇ ವಿಷಯಕ್ಕೆ ಒಂದು 25-30 ಜನ ಬರ್ತಾರೆ ಅಂತಾದರೂ ನಾವು ತರಬೇತಿಗೆ ಅರೇಂಜ್ ಮಾಡ್ತೇವೆ. ನನ್ನ ಹೆಸರು ಎಚ್ ಎಸ್ ಶಂಕರ್. ಜ್ಞಾನ ಚಿಗುರು ಸಂಪನ್ಮೂಲ ಕೇಂದ್ರದಲ್ಲಿ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸ್ವಸಹಾಯ ಸಂಘ ನಾವು ಸ್ಥಾಪನೆ ಮಾಡೋದ್ರ ಜೊತೆಗೆ ಅವರಿಗೆ ಬೇಕಾಗಿರುವಂಥ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಡುವಂಥದ್ದು, ಆಮೇಲೆ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿ ಕೊಡೋದ್ರ ಜೊತೆಗೆ ಅವರಿಗೆ ಈ ಹಣಕಾಸು ನಿರ್ವಹಣೆ ಹೇಗೆ ಮಾಡಬೇಕು, ನಂತರ ಅದರ ಜೊತೆಗೆ ಅವರ ಒಂದು ಜೀವನೋಪಾಯಕ್ಕಾಗಿ ಇವತ್ತಿನ ಜೀವನದಲ್ಲಿ ಅವರು ಕಾಲ ವ್ಯಯ ಮಾಡದೆ ಜೀವನೋಪಾಯ ಚಟುವಟಿಕೆ ಏನಾದರೂ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಕೌಶಲ್ಯ ತರಬೇತಿಯನ್ನು. ಅಂದರೆ ನಮ್ಮಲ್ಲಿ ಹೇಗೆ ಅಂದರೆ ನಾವೊಂಥರ ಈ ಸೇತುವೆ ಇದ್ದಾಗೆ ನಮ್ಮಲ್ಲಿ ಯೋಜನೆಗಳು ಅಂತ ನಮ್ಮಲ್ಲಿ ಯಾವುದೂ ಇಲ್ಲ, ಎಲ್ಲೆಲ್ಲಿ ಏನೇನು ಯೋಜನೆಗಳಿದೆ ಆ ಯೋಜನೆಗಳಿಗೆ ಇವರ ಸಂಪರ್ಕವನ್ನು ಏರ್ಪಡಿಸ್ಕೊಡುವಂಥದ್ದು. ನಾವು ಮಹಿಳಾ ಸ್ವಸಹಾಯ ಸಂಘಗಳು ಹೆಚ್ಚಾಗಿರೋ ಕಾರಣ RCH ಟ್ರೈನಿಂಗು ಕೊಡ್ತೀವಿ. ಅಂದರೆ ಮಹಿಳೆಯರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಅಂತ ಒಂದು ತರಬೇತಿ, ಅದರಲ್ಲಿ 5 ಹಂತದ ತರಬೇತಿ ಇದೆ. ಅಂದರೆ ಕಿಶೋರಿಯಿಂದ ಹಿಡಿದು ಅವರಿಗೆ ಮಕ್ಕಳಾಗಿ ಆ ಮಕ್ಕಳ ಪಾಲನೆವರೆಗೂ ಅದರಲ್ಲಿ 5 ಹಂತದ ಟಾಪಿಕ್ಕು ಕವರ್ ಆಗಿರ್ತದೆ. ಅದರ ಜೊತೆಗೆ ಈ ಕೌಶಲ್ಯ ಹಣಕಾಸು ಸಂಪರ್ಕ, ಅದು ಬ್ಯಾಂಕ್ ಇರ್ಬೋದು, ಇತರೆ ಹಣಕಾಸು ಸಣ್ಣ ಹಣಕಾಸು ಸಂಸ್ಥೆಗಳಿರ್ಬೋದು, ಸಂಘಮಿತ್ರ ಅಥವಾ ನಬಾರ್ಡ್ ಫೈನಾನ್ಸು, ಜನಗಳ ಅವರ ಆಸಕ್ತಿಗೆ ಅನುಸಾರವಾಗಿ, ನಂತರ ಅವರ ಸಂಪನ್ಮೂಲ ಅಲ್ಲಿ ಸ್ಥಳೀಯ ಸಂಪನ್ಮೂಲ ಏನು ಸಿಗುತ್ತೆ ಆ ಸ್ಥಳೀಯ ಸಂಪನ್ಮೂಲದ ಒಂದು ಮೌಲ್ಯವರ್ಧನೆ ಮಾಡಲಿಕ್ಕಿರ್ಬೋದು, ಈ ರೀತಿಯೆಲ್ಲ ಮಾಹಿತಿ ಕೊಟ್ಟು ಅವರಿಗೆ ಮಾಡ್ತಾ ಇದ್ದೀವಿ. ಚಿಗುರು ಅನ್ನೋದು ನಾವು ಈಗ ತಾನೇ ಎಲ್ಲ ಚಿಗುರುತಾ ಇದ್ದೀವಿ. ಒಂದು ಎರಡನೇದು ಚಿನ್ನದಂಥ ಗುರಿಯನ್ನು ರೂಪಿಸುವಂಥ ಒಂದು ಸಂಸ್ಥೆ ಆಗಲಿ ಅಂತ ಆ ಚಿಗುರುಗೆ ಒಂದು ಅರ್ಥ. ಇಷ್ಟೆಲ್ಲ ಟ್ರೈನಿಂಗ್ಗಳು ಪ್ರಿಯಾ ಕೊಡ್ತಾವ್ರೆ ಅಂದರೆ ನಮ್ಮ ನಮ್ಮೂರಲ್ಲೂ ಕುಂತ ಮಾತಾಡವ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಂಗೆ ಈ ಥರನೇ ರುಟ್ಸೆಟ್ ಸಂಸ್ಥೆಯಿಂದ ಟ್ರೈನಿಂಗ್ ತಗೊಂಡಿರೋ ನಮ್ಮ ಸುಧಾಮಣಿ ಅಕ್ಕ ನಮಗಿವತ್ತು ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಹೆಂಗೆ ಸೋಪು ಪುಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತಾವ್ರೆ. ನನ್ನ ಹೆಸರು ಸುಧಾಮಣಿ ಅಂತ. ನಾನು
ವಿಜಯನಗರದಲ್ಲಿ ಮೈಸೂರಲ್ಲಿ ವಾಸವಾಗಿದ್ದೇನೆ. ನೋಡಿ, ನಾನು ಈ ದಿವಸ ನಿಮಗೆ ಸೋಪಿನ ಪುಡಿಯನ್ನು ಮನೆಯಲ್ಲೇ ಹೇಗೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗುವಂಥ ವಸ್ತುಗಳು, ಅದಕ್ಕೆ ಅಯೋಡೆಟ್ ಅನ್ನೋ ವಸ್ತು ಬೇಕು, ವಾಷಿಂಗ್ ಸೋಡಾ ಬೇಕಾಗುತ್ತೆ, ರಾಣಿ ಪಾಲ್ ಅನ್ನೋದು ಬೇಕಾಗುತ್ತೆ, ಆ್ಯಸಿಡ್ ಸ್ಲರಿ ಅನ್ನೋದು ಬೇಕಾಗುತ್ತೆ, ಲೆಮನ್ ಗ್ರಾಸ್ ಆಯಿಲ್ ಅನ್ನೋದು ಬೇಕಾಗುತ್ತೆ. ಇದಿಷ್ಟು ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ಸೋಪಿನ ಪುಡಿಯನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ನೋಡಿ, ಮೊದಲು ನಾನೀಗ ವಾಷಿಂಗ್ ಸೋಡಾ ಅನ್ನೋದನ್ನು ಖಾಲಿ ಬಕೆಟ್ಗೆ ಹಾಕ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ಆ್ಯಸಿಡ್ ಸ್ಲರಿ ಅನ್ನೋದು, ಇದು ದ್ರವ ರೂಪದಲ್ಲಿರುತ್ತೆ. ಇದನ್ನು ನೋಡಿ, ತುಂಬ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನಾವು ತಿರುಗಿಸ್ತಾ ಹೋಗಬೇಕು. ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಕೈಯನ್ನು ಹಾಕಬಾರ್ದು. ಇದು ಪುಡಿ ಆಗೋ ತನಕನೂ ಇದನ್ನು ಚೆನ್ನಾಗಿ ಮರದ ಕೋಲಿಂದ ತಿರುಗಿಸ್ಬೇಕು. ನಂತರ ಇದಕ್ಕೆ ಅಯೋಡೆಟ್ ಅನ್ನೋ ವಸ್ತುನ ಸೇರಿಸ್ತಾ ಇದ್ದೀನಿ, TSP ಅನ್ನೋ ವಸ್ತುನ ಸೇರಿಸ್ತಾ ಇದ್ದೀನಿ. ನಂತರ ರಾಣಿ ಪಾಲ್ ಅಂತ ಕರಿತೀವಿ ಇದಕ್ಕೆ, ಇದು ಬಟ್ಟೆಗಳಿಗೆ ಬಿಳುಪನ್ನು ಕೊಡುತ್ತೆ, ಈ ವಸ್ತುನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಗ್ರ್ಯಾನ್ಯುಲಾರ್ ಅಯೋಡೆಟ್ ಅಂತ ಕರೀತಾರೆ, ಇದು ಹರಳು ರೂಪದಲ್ಲಿರುತ್ತೆ. ನಂತರ ಇದನ್ನು ಹಾಕಬೇಕು. ಈ ಹಂತದಲ್ಲಿ ಕೈ ಹಾಕ್ಬೋದು. ಎಲ್ಲ ಪುಡಿಗಳನ್ನು ಚೆನ್ನಾಗಿ ಮಿಶ್ರ ಮಾಡಬೇಕು. ಕೊನೆಯಲ್ಲಿ ಲೆಮನ್ ಗ್ರಾಸನ್ನು ಹಾಕಬೇಕಾಗುತ್ತೆ. ಈಗ ಎಲ್ಲ ಪುಡಿಗಳನ್ನು ಚೆನ್ನಾಗಿ ಮಿಶ್ರ ಮಾಡಬೇಕು. ಈಗ ಸೋಪಿನ ಪುಡಿ ತಯಾರಾಯಿತು. ಎಲ್ಲ ರೀತಿಯ ರಾಸಾಯನಿಕ ಅಂಗಡಿಗಳು ಮಾರೋ ಅಂಥ ಅಂಗಡಿಗಳಲ್ಲಿ ಸಿಗುತ್ತೆ. ಕಡಿಮೆ ಖರ್ಚಲ್ಲಿ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಓ, ಇಷ್ಟೆಲ್ಲ ಸುಲಭನಾ ಅಂದ್ರ? ಇದಕ್ಕೆ ಬೇಕಾಗಿರೋ ಸಾಮಾನು ಒಂದೇ ಕಿಟ್ಟಲ್ಲಿ ಸಿಕ್ಕದಂತೆ. ಒಂದು ಕಿಟ್ಗೆ 190 ರೂಪಾಯಿ ಅಷ್ಟೇ ಅಂತೆ ಕಣಕ್ಕ. ಒಂದು ಕಿಟ್ಟಲ್ಲಿ 3 ಕೆಜಿ ಸೋಪಿನ ಪುಡಿ ತಯಾರು ಮಾಡ್ಬೋದಂತೆ. ಏನಕ್ಕ, ಇದನ್ನು ನೋಡಿದ್ಮೇಲೆ ನಾವು ಈ ಥರ ಟ್ರೈನಿಂಗ್ ತಗೋಬೇಕು ಅಂತ ಅನ್ನಿಸ್ತದೆ ಅಂದ್ರ? ಹಂಗಾರೆ ಈ ಥರನೇ ಟ್ರೈನಿಂಗ್ ತಗೊಂಡು ಇನ್ನೂ ಬೇರೆ ಬೇರೆಯವ್ರಿಗೆ ಟ್ರೈನಿಂಗ್ ಕೊಡ್ತಾ ಇರೋ ನಮ್ಮ ಅಕ್ಕಂದ್ರು ಏನು ಹೇಳೋರೆ ಅಂತ ನೋಡ್ಕೊಬರವ. ನನ್ನ ಹೆಸರು ಲತಾ, ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ. ಮತ್ತು ನಾವೊಂದು ಸಂಘ ಮಾಡ್ಕೊಂಡಿದ್ವಿ, ಅದು ಮೈರಾಡ ಸಂಸ್ಥೆ ಮತ್ತು ಜನಶಿಕ್ಷಣ ಸಂಸ್ಥೆಯಿಂದ ಮಾಡ್ಕೊಂಡಿದ್ದು. ಮೊದಲು ನಮಗೆ ಹೊರಗಡೆ ಎಲ್ಲ ಬರೋಕ್ಕೆ ಆಗ್ತಿರಲಿಲ್ಲ, ಏನು ಅಂತ ಅಷ್ಟು ಗೊತ್ತಿರಲಿಲ್ಲ. ಮತ್ತು ಸಂಘಕ್ಕೆಲ್ಲ ಸೇರಿದ್ಮೇಲೆ ಸ್ವಲ್ಪ ಎಲ್ಲರ ಜನರ ಪರಿಚಯ ಆಯಿತು. ಮತ್ತು ನಾವು ಒಬ್ಬೊಬ್ಬ ಒಂದೊಂದು ಕಡೆ ಹೋಗಿ ಶಂಕರ್ ಸರ್ ವಿಸಿಟ್ ಕೊಡ್ತಾಯಿದ್ರು, ಅಲ್ಲಿ ನೋಡಿ ಇದು ಮಾಡ್ತಾಯಿದ್ದಾರೆ ಇದು ಮಾಡ್ತಾಯಿದ್ದಾರೆ ಅಂತೆಲ್ಲ ಹೇಳಿ ನಾವು ಅದನ್ನು ನಾವು ಮಾಡಬೇಕು ಅಂದ್ಕೊಂಡು ಒಂದೊಂದು ಟೈಲರಿಂಗ್ ಮಾಡಿದ್ವಿ. ಮತ್ತು ಫುಡ್ಡು ಮೇಕರ್ ಮಾಡಿದ್ವಿ, ಆಮೇಲೆ ಗೊಂಬೆಗಳು ಮಾಡೋದು, ಮತ್ತು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಮಾಡೋದು, ಮಸಾಲ ಪೌಡ್ರ್ಗಳು ಮಾಡೋದು, ಮಾಲ್ಟ್ ಮಾಡೋದು, ಮತ್ತು ಬ್ಯಾಂಗಲ್ಸ್ ಎಲ್ಲ ಮಾಡೋದು, ಅದೆಲ್ಲ ಮಾಡ್ತಾಯಿದ್ವಿ. ಫಸ್ಟ್ ನಮ್ಮ ಯಜಮಾನರು ಬೇಡ ಅಂತಲೇ ಹೇಳಿದರು, ಯಾವ ಟ್ರೈನಿಂಗು ಬೇಡ ಏನು ಬೇಡ ಮನೇಲಿರು ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ, ಟೈಲರಿಂಗ್ ಎಲ್ಲ ಮಾಡ್ಕೊಳ್ತೀನಿ, ಯಾಕೆಂದರೆ ಅವ್ರಿಗೊಂದು ಸ್ವಲ್ಪ ಸಪೋರ್ಟ್ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮ ಮನೇಲೂ, ಅದರಿಂದ ಟೈಲರಿಂಗ್ ಎಲ್ಲ ಕಲಿತು ಬಟ್ಟೆ ಎಲ್ಲ ಹೊಲಿಯಕ್ಕೆ ಶುರು ಮಾಡಿದ್ಮೇಲೆ ಅವ್ರು ಹೇಳಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ಚೆನ್ನಾಗೆಲ್ಲ ಇದು ಮಾಡ್ತಾಳೆ, ನಮಗಿಂತ ಪರವಾಗಿಲ್ಲ ಸಂಪಾದನೆ ಮಾಡ್ತಾಳೆ ಹೆಚ್ಚು ಅಂತ ಹೇಳಿದ್ರು. ಟೈಲರಿಂಗ್ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ದಿನಕ್ಕೆ ಇಲ್ಲ ಅಂದರೆ ಒಂದು 300 ರೂಪಾಯಿ ಎಲ್ಲ ಮಾಡ್ತಾಯಿದ್ವಿ ಸ್ಟಾರ್ಟಿಂಗಲ್ಲಿ. ಇವಾಗ ಒಂದು 2000 ಅಷ್ಟೆಲ್ಲ ಮಾಡ್ತೀವಿ, ತಿಂಗಳಿಗೆ ಒಂದು 10,000 ಆಗ್ಬೋದು. ಮೊದಲು ಅಂದರೆ ನಾವು ಮನೇಲಿ ಅಷ್ಟೇ ಇದಾಗಿದ್ವಿ, ಇವಾಗ ಅಂದರೆ ಹೊರಗಡೆ ಹೋದ್ರೂ ಇವರು ಲತಾ ಅಂತ ಗುರುತಿಸುವಷ್ಟು ಬಂದಿದ್ವಿ. ಮನೆ ಕೆಲಸ ಟೈಮ್ಗೆ ಮನೆ ಕೆಲಸ ಮಾಡ್ಕೊಳ್ತೀವಿ, ಕೆಲಸ ಎಲ್ಲ ಮುಗಿದ್ಮೇಲೆ ಟೈಲರಿಂಗ್ ಮಾಡ್ಕೊಳ್ತೀವಿ. ಸಂಘ ಒಂದೇ ಮಾಡೋದು ಉದ್ದೇಶ ಅಲ್ಲ. ಇವಾಗ ನಮಗೆ ನಾವು ಏನಾದರೂ ಕೆಲಸ ಮಾಡಿ ನಮಗೆ ಆದಾಯ ಬರ್ತಾ ಇದ್ರೆ ನಾವು ಹೊರಗಡೆ ಸಾಲ ಮಾಡಿದ್ರು ನಾವು ಕೊಡೋ ಅಂತ ಇದು ನಮಗೆ ಇರುತ್ತೆ. ಇಲ್ಲ ನಾವು ಸಾಲ ಮಾಡಿಕೊಂಡು ಗಂಡಸರಿಗೆ ಹೊರೆ ಹಾಕಿದ್ರೆ ಅದು ಅವರು ಬಗೆಹರಿಸೋಕ್ಕಾಗಲ್ಲ, ನೀನು ಸಾಲ ಮಾಡಿದ್ದೆ ನೀನೇನಾದ್ರು ಮಾಡ್ಕೊ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇವಾಗ ನಮಗೆ ಆದಾಯ ಇರೋದ್ರಿಂದ ನಾವು ಅವ್ರನ್ನ ಕಾಯೋ ಅವಶ್ಯಕತೆ ಇರಲ್ಲ, ನಮ್ಮ ಆಸೆಗಳನ್ನು ನಾವೇ ತೀರಿಸ್ಕೋಬೋದು. ಅಂದರೆ ಇವಾಗ ನಾವು ಗಂಡಸ್ರ ಕೈನ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಇವಾಗ ಯಾರಾದರೂ ಒಬ್ಬರು ತಕ್ಷಣ ಬರ್ತಾರೆ, ಇವಾಗ ನಾವೇನಾದರೂ ಅವ್ರಿಗೆ ಮಾಡಿಕೊಡ್ಲೇಬೇಕಲ್ವಾ, ಹಾಗೆ ಮಾಡ್ಕೊಳ್ತೀವಿ. ಮತ್ತು ಮಕ್ಕಳೇನಾದರೂ ಹಬ್ಬ ಬಂತು ಅಂತ ಹೇಳಿದ್ರೆ ಅವ್ರ ಅಪ್ಪನೇ ಕೇಳೋಕ್ಕಾಗಲ್ಲ, ಅಮ್ಮ ಏನಾದರೂ ಕೊಡಿ ಅಂತ. ಅವಾಗ ಅವ್ರ ಅಪ್ಪ ಏನಾದ್ರು 200 ರೂಪಾಯಿ ಕೊಟ್ಟರೆ ನಾವು ಅದಕ್ಕೆ ಒಂದು 300 ರೂಪಾಯಿ ಸೇರಿಸಿ ಅವ್ರಿಗೆ ಚೆನ್ನಾಗಿರೋ ತೊಗೊಳ್ಬೋದು, ಮಕ್ಕಳಿಗೂ ಒಳ್ಳೆ ಭವಿಷ್ಯ ಕೊಡ್ಬೋದು. ನನ್ನ ಹೆಸರು ಸವಿತಾ, ನಾವು ಬಂದು ನೇಟಿವ್ ಬಂದು ಮಂಗಳೂರು ನಮ್ಮದು. ಇಲ್ಲಿ ಬಂದು ನಾನು 12 ವರ್ಷ ಆಯಿತು. ಟೈಲರಿಂಗ್ ಐ ಟಿ ಐ ಮಾಡಿ ಮನೇಲೇ ಹೊಲಿತಾ ಇದ್ದೆ. ಆಮೇಲೆ ನನಗನ್ಸ್ತು ನಾನು ಕಲ್ತಿದ್ದು 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಟೈಲರಿಂಗ್ ಕ್ಲಾಸ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಆವಾಗ ನನಗೆ ಜನಶಿಕ್ಷಣ ಸಂಸ್ಥೆ ಮೈಸೂರವರು ಸುತ್ತಮುತ್ತ ಹಳ್ಳಿಗಳಲ್ಲಿ ಕ್ಲಾಸ್ ಮಾಡೋದು ಗೊತ್ತಾಯಿತು. ಅಲ್ಲೋಗಿ ಟೀಚರಾಗಿ ಜಾಯ್ನ್ ಮಾಡಿದೆ. ದಿನಕ್ಕೆ 3 ಬ್ಯಾಚ್ ಥರ ಮಾಡ್ತಾಯಿದ್ದೆ ಒಂದೊಂದು ಊರಲ್ಲಿ 2 ಗಂಟೆ ಟೈಮು. ಆಗಿರುವಾಗ 2008 ಇಸ್ವಿಯಲ್ಲಿ ಜನಶಿಕ್ಷಣ ಸಂಸ್ಥೆಯಿಂದನೇ ನಮ್ಮ ಚಿಗುರು ಸಂಪನ್ಮೂಲ ಕೇಂದ್ರ ಹುಣಸೂರಲ್ಲಿ ಕೃತಕ ಆಭರಣಗಳ ತಯಾರಿಕೆ, ಸುತ್ತಲಿ ದಾರದಲ್ಲಿ ಗಣಪತಿ ಮಾಡೋದು, ಫ್ಲವರ್ ವಾಸ್ ಮಾಡೋದು, ಆಮೇಲೆ ಬ್ಯಾಗ್ ಹೊಲಿಯೋದು, ಆಹಾರ ತಯಾರು ಮಾಡೋದು, ಆಮೇಲೆ ಗೊಂಬೆ ತಯಾರು ಮಾಡೋದು, ಅದೆಲ್ಲ ಕಲಿಬೇಕಂತ ಆಸೆ ಇತ್ತು. ಬಟ್ ಮೈಸೂರಿಗೇ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವ್ರ ಹತ್ರ, ನಮಗೆ ಒಂದು ಕ್ಲಾಸ್ ಕೊಡಿ ಅಂತ.
ಆಗ ಅವ್ರು ಕೊಟ್ಟು ಅಲ್ಲಿ ಕಲ್ತ್ಕೊಂಡ್ವಿ. ಫಸ್ಟ್ ನಾನೇನು ಮಾಡ್ತಿದ್ದೆ, ಅದನ್ನು ತಯಾರು ಮಾಡಿ ಬೇರೆಯವ್ರಿಗೆ ಸೇಲ್ ಮಾಡ್ತಾ ಇದ್ದೆ. ಆಮೇಲೆ ನನಗೂ ಅಲ್ಲೂ ಅನ್ನಿಸ್ತು, ನನಗೆ ನಾನು ಕಲ್ತಿದ್ದು ಬರೀ ನನಗೆ ಮಾತ್ರ ಸೀಮಿತ ಆಗಬಾರ್ದು, ನಾನು ಅದನ್ನು ಟೈಲರಿಂಗ್ ಜೊತೆ ಬೇರೆ ಕಡೆ ಹೇಳ್ಕೊಡೋಣ ಅಂದಾಗ ನನಗೆ ಜನಶಿಕ್ಷಣ ಸಂಸ್ಥೆಯಲ್ಲಿ ಮೊದಲೆಲ್ಲ ಮೈಸೂರಿಂದ ಟೀಚರ್ಸ್ ಬರ್ತಾಯಿದ್ರು ಹೇಳ್ಕೊಡೋಕ್ಕೆ. ಈಗ ಸುತ್ತಮುತ್ತ ನಾನೇ ಹೇಳ್ಕೊಡ್ತೀನಿ. ಮದುವೆ ಹುಡುಗಿನ ಮೇಕಪ್ ಮಾಡೋಕ್ಕೆ ಹೋಗುವಾಗ ನಾನು ಮಾಡಿದ್ದ ಜುವೆಲ್ಲರಿನ ಅವ್ರಿಗೆ ಬಾಡಿಗೆಗೆ ಕೊಡ್ತಾ ಇದ್ದೀನಿ, ಬೇರೆ ಕಡೆ ತರಿಸ್ತಾ ಇರಲಿಲ್ಲ. ಈಗ ಮುತ್ತಿನ ಸೆಟ್ ಆಗಲಿ ಆ ಥರ ಎಲ್ಲ ಬಾಡಿಗೆ ಕೊಡ್ತಾ ಇದ್ದೀವಿ. ನನಗೆ ಇಡೀ ಮನೆ ಜವಾಬ್ದಾರಿ ಇದೆ. ನಾನು ಎಲ್ಲಾದರೂ ಹೋಗ್ತೀನಿ ಅಂದರೆ ನನ್ನ ತಮ್ಮ ಸಪೋರ್ಟ್ ಮಾಡ್ತಾನೆ, ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಕೆಲಸ ಮಾಡೋಕ್ಕೆಲ್ಲ. ನಮ್ಮ ಇಡೀ ಜೀವನ ಸಾಕ್ತಿರೋದೇ ಇದರಿಂದ. ನಾನು ಇವನ್ ನಾನು ಮನೆ ಭೋಗ್ಯ ಮಾಡ್ಕೊಂಡಿದ್ದೆ ಅದೇ ದುಡ್ಡಿಂದ. ಟೈಮ್ ಟೇಬಲ್ ಮಾಡ್ಕೋಬೇಕು ನಮ್ಮ ಸಮಯನ, ಇಷ್ಟಕ್ಕಿಷ್ಟು ಆ ದಿನ ಇಷ್ಟು ಕೆಲಸ ಮಾಡಲೇಬೇಕು ಅಂದರೆ ಯಾವುದೇ ಥರ ಇದಾಗಲ್ಲ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಕೋಬೇಕು. ಹುಣಸರಿಗೆ ಬಂದಮೇಲೆ ನನ್ನ ಮನೆ ಮಟ್ಟಿಗೆ ಮಾತ್ರ ಗೊತ್ತಾಗಿತ್ತು, ಸಮಾಜದಲ್ಲಿ ಏನೆಲ್ಲ ಗೌರವ ಸಿಗಬೇಕು ಅದೆಲ್ಲ ನನಗೆ ಸಿಕ್ಕಿದೆ. ಇವಾಗ ಟೈಲರಿಂಗ್ ಕಲ್ತವ್ರಿಗೆ ತುಂಬ ಅವಕಾಶ ಇದೆ. ಹಳೆ ಬಟ್ಟೆ ಬರೀ ರೆಡಿಮೇಡ್ ಗಾರ್ಮೆಂಟ್ಸ್ ಬರುತ್ತೆ ನೋಡಿ, ತೋಳಾಕಕ್ಕೆ ಅದು ಹಾಕಿದ್ರೆ ದಿನಕ್ಕೆ 200 ರೂಪಾಯಿ ಸಂಪಾದನೆ ಮಾಡ್ಬೋದು. ಈಗಿನ ಕಾಲದಲ್ಲಿ ಕೆಲಸ ಇಲ್ಲ ಅನ್ನೋ ಥರ ಯಾವುದೂ ಇಲ್ಲ, ಏನಾದರೂ ಮಾಡ್ಕೋಬೋದು ಖಂಡಿತ. ನಾವು ಟ್ರೈನಿಂಗ್ ತಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಅನ್ನಿಸ್ತದೆ ಅಂತ ಹೇಳ್ಕತಿದ್ದೀರಾ? ಹಂಗಾರೆ ಎಲ್ಲರೂ ಟ್ರೈನಿಂಗ್ ತಕೊಳ್ಳೋ ಖುಷಿಲಿ ನಮ್ಮ ಉಳ್ಳಾಳಾಗ್ತಿರೋ ಹಾಡಿರೋ ಹಾಡು ನೋಡವ ಬನ್ನಿ. ಮತ್ತೆ ಉಳ್ಳಾಳು ಪರ್ವತಮ್ಮ ಉಳ್ಳಾಳು ತಾಯಮ್ಮ. ಆ ಚಂದಲಗೆ ಈ ಚಂದಲಗೆ ನಟ್ಟ ನಡಸಿ ಬಟ್ಟಾಲಿರಸಿ ಬಟ್ಟಾಲೊಂದು ಗೆಜ್ಜೆ ಇರಸಿ ಗೆಜ್ಜಂ ಗಲಿರ ಮಗನ ಪಡತಿ ನ್ಯಾಕೆ ತೊಂಡ್ಗ ನ್ಯಾಕೆ ಕಟ್ಟಿ ನ್ಯಾಕಿ ಸೋಗಲ ತುಂಬಿ ಅಜ್ಜರ ಮನೆಯ ಗೆಜ್ಜೆ ಸಾರ ಪನಿಯ ತಿಂಗಳ ತಿಂಗಳಿಗೆ ತಿಂಗಳ ಮಾವಿನ ಪೂಜೆ ತಿಂಗಳಿಗೆ ತಿಂಗಳ ಮಾವಿನ ಪೂಜೆ ಗಂಗಯ್ಯ ಪೂಜೆ ಗಣ ಪೂಜೆ ಗಂಗಯ್ಯ ಪೂಜೆ ಗಣಪೂಜೆ ತಿಂಗಳ ಮಾವ ಗಂಗಯ್ಯ ಪೂಜೆ ಗಣಪೂಜೆ ತಿಂಗಳ ಮಾವ ನಿಮ್ಮ ಪೂಜೆ ನಮಗೆ ಭೋಗ ಎರಡು ತಿಂಗಳಿಗೆ ತಿಂಗಳ ಮಾವಿನ ಪೂಜೆ ಎರಡು ತಿಂಗಳಿಗೆ ತಿಂಗಳ ಮಾವಿನ ಪೂಜೆ ಗಂಗಯ್ಯ ಪೂಜೆ ಗಣ ಪೂಜೆ ಗಂಗಯ್ಯ ಪೂಜೆ ಗಣಪೂಜೆ ತಿಂಗಳ ಮಾವ ಗಂಗಯ್ಯ ಪೂಜೆ ಗಣಪೂಜೆ ತಿಂಗಳ ಮಾವ ನಿಮ್ಮ ಪೂಜೆ ನಮಗೆ ಭೋಗ ಮೂರು ತಿಂಗಳಿಗೆ ತಿಂಗಳ ಮಾವಿನ ಪೂಜೆ ಮೂರು ತಿಂಗಳಿಗೆ ತಿಂಗಳ ಮಾವಿನ ಪೂಜೆ ನಿಮ್ಮ ಪೂಜೆ ನಮಗೆ ಭೋಗ ನಾಲ್ಕು ತಿಂಗಳಿಗೆ ತಿಂಗಳ ಮಾವಿನ ಪೂಜೆ ನಾಲ್ಕು ತಿಂಗಳಿಗೆ ತಿಂಗಳ ಮಾವಿನ ಪೂಜೆ ನಿಮ್ಮ ಪೂಜೆ ನಮಗೆ ಭೋಗ ನಿಮ್ಮ ಪೂಜೆ ನಮಗೆ ಅಯ್ಯಭೋಗ ತಿಂಗಳ ಮಾವ ನಿಮ್ಮ ಪೂಜೆ ನಮಗೆ ಅಯ್ಯಭೋಗ ತಿಂಗಳ ಮಾವ ನಿಮ್ಮ ಪೂಜೆ ನಮಗೆ ಅಯ್ಯಭೋಗ. ಚಂದಮಾಮನ್ ಹಾಡು ತುಂಬ ಚೆನ್ನಾಗಿತ್ತು ಅಂದ್ರ ಸರಿ. ಹಂಗಾದ್ರೆ ಪ್ರಕ್ರಿಯೆ ಐ ಟಿ ಫಾರ್ ಚೇಂಜ್ ಸಂಸ್ಥೆ ಕಡೆಯಿಂದ ಈ ತಿಂಗಳಲ್ಲಿ ಏನೇನೆಲ್ಲ ಕಾರ್ಯಕ್ರಮ ಮಾಡೋರೆ ಅಂತ ನೋಡ್ಕೋ ಬರವ ಬನ್ನಿ. ಐ ಟಿ ಫಾರ್ ಚೇಂಜ್ ಪ್ರಕ್ರಿಯೆ ಹುಣಸೂರು ಒಕ್ಕೂಟ ನಮ್ಮ ಮಾಹಿತಿ ಕೇಂದ್ರ ಹಾಗೂ ಸಾಂತ್ವನ ಮಹಿಳಾ ಸಹಾಯವಾಣಿ ನೇತೃತ್ವದಲ್ಲಿ ಮೋದೂರಿನಲ್ಲಿ ದಿನಾಂಕ 9/12/2015 ಮಹಿಳಾ ದೌರ್ಜನ್ಯದ ಬಗೆಗಿನ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡರು. ಇದಕ್ಕೆ ಸಂಬಂಧಿಸಿದಂತೆ ಹೇಗೆ ಕಾನೂನಿನ ನೆರವನ್ನು ಪಡೆದುಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದಾಗಿ ಆಪ್ತ ಸಮಾಲೋಚಕಿ ಸವಿತಾರವರು ತಿಳಿಸಿಕೊಟ್ಟರು. ಯರಹಳ್ಳಿ ಮತ್ತು ಕೃಷ್ಣಾಪುರ ಅಂಗನವಾಡಿಗಳಲ್ಲಿ ತಾಯಂದಿರ ಸಭೆಯನ್ನು ನಡೆಸಲಾಗಿದ್ದು IVR ಮೂಲಕ ಕಳುಹಿಸುತ್ತಿರುವ ಮಾಹಿತಿಗಳ ಉಪಯೋಗದ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳಲಾಯಿತು. ದೊಡ್ಡಹೆಜ್ಜೂರು ಮುಳ್ಳೂರು ಹಾಗೂ ತುಂಬಸೋಗೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮಕ್ಕಳ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಪ್ರದರ್ಶಿಸಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಇದರ ಉಪಯೋಗದ ಬಗ್ಗೆ ತಿಳಿಸಿಕೊಡಲಾಯಿತು. ಒಳ್ಳೆ ಕಾರ್ಯಕ್ರಮನೇ, ಈ ತರ ಕಾರ್ಯಕ್ರಮಗಳು ನಮ್ಮ ಊರುಗಳಲ್ಲೂ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರ್ಯಾ? ಹಂಗಾರೆ ಮುಂದಾಗೋ ಗ್ರಾಮ ಸಭೆಗಳಲ್ಲಿ ಇದ್ರ ಬಗ್ಗೆ ಮಾತಾಡವ
ಹಂಗೆ ಮಹಿಳೆಯರು ಮತ್ತು ಮಕ್ಕಳು ಮೇಲಾಗೋ ದೌರ್ಜನ್ಯನ ತಡೆಗಟ್ಟ ಕಡೆಗೆ ಹೋಗವ ಅಂತ ಹೇಳ್ತಾ ಈ ತಿಂಗಳು ನೋಡೋಸಕ್ಕಿ ಮುಗಿಸ್ತಾ ಮುಂದೊಂದು ತಿಂಗಳು ಇನ್ನೂ ಹೊಸ ಹೊಸ ವಿಷಯಗಳನ್ನ ತಗೊಂಡು ನಮ್ಮ ನೋಡೋಸಕ್ಕಿ ಬತ್ತಾಳೆ. ಬರ್ಲಾ? ನಮಸ್ಕಾರ ಕಣ್ರಕ್ಕ. ಮಾರ್ಗದರ್ಶನ ಚಿನ್ಮಯ್ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಬಿ ಜೆ ಅನಂತ ಪದ್ಮನಾಭ, ನಿರ್ದೇಶಕರು ರೂಟ್ಸೆಡ್ ಸಂಸ್ಥೆ, ಎಚ್ ಎಸ್ ಶಂಕರ್ ವ್ಯವಸ್ಥಾಪಕರು ಚಿಗುರು ಸಂಪನ್ಮೂಲ ಕೇಂದ್ರ ಹುಣಸೂರು, ಸುಧಾಮಣಿ ಮೈಸೂರು, ಲತಾ ಮತ್ತು ಸವಿತಾ ಹುಣಸೂರು, ಪಾರ್ವತಮ್ಮ ಮತ್ತು ತಾಯಮ್ಮ ಉಳ್ಳ್ಯಾಳು, ಸವಿತಾ ಸಾಂತ್ವನ ಕೇಂದ್ರ ಹುಣಸೂರು, ದೊಡ್ಡ ಹೆಜ್ಜೂರು ಮುಳ್ಳೂರು ಮತ್ತು ತುಮಸೋಗೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರು, ಮೋದೂರು ಎರಳ್ಳಿ ಹಾಗೂ ಕೃಷ್ಣಾಪುರ ಗ್ರಾಮದ ಸಂಘ ಮಹಿಳೆಯರು.